ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 39. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡ್ ಪಂತರು ಬಾಬಾ ಅವರಿಗೆ ಅವರ ಸಂಸ್ಕೃತ ಜ್ಞಾನ, ಗೀತೆಯ ಶ್ಲೋಕದ ಅರ್ಥ ಮತ್ತು ಬೂಟಿವಾಡ ಇವುಗಳ ಬಗ್ಗೆ ಹೇಳಿರುತ್ತಾರೆ. ಈ ಅಧ್ಯಾಯದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಲಾಗಿದೆ. ಬಾಬಾ ಅವರಿಗೆ ಸಂಸ್ಕೃತವು ತಿಳಿದಿರಲಿಲ್ಲವೆಂದು ಕೆಲವರು ಹೇಳಿದ ಕೆಲವರ ಆಕ್ಷೇಪಣೆಯನ್ನು ಬದಿಗೊತ್ತಿ ಅವರ ಸಂಸ್ಕೃತ ಜ್ಞಾನವು ಹೇಗಿತ್ತು ಎಂಬುದನ್ನು ಇಲ್ಲಿ ಹೇಮಾಡ್ ಪಂತರು ವಿವರಿಸಿದ್ದಾರೆ. ಶ್ರೀ ಸಾಯಿಬಾಬಾ ಅವರು ತಮ್ಮ ಮಹಾಸಮಾಧಿಯ ತನಕ ಅಲ್ಲಿ ಜೀವಿಸಿದ ಆ ದ್ವಾರಕಾಮಾಯಿ ಮತ್ತು ಶಿರಡಿ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದದ್ದೆಂದೇ ಹೇಳಬೇಕು. ಆದರೆ ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರಡಿವಾಸಿಗಳೇ ಧನ್ಯರು. ಶಿರಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು. ಆದರೆ ಬಾಬಾ ಅವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ಒಂದು ಪವಿತ್ರ ಯಾತ್ರಾ ಸ್ಥಳವಾಯಿತು. ಶಿರಡಿಯ ಜನರು ಸ್ನಾನ ಮಾಡುವಾಗ, ಓದುವಾಗ, ಉಳುವಾಗ, ಬಿತ್ತುವಾಗ, ರಾಶಿ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲಿ ಸಾಯಿಬಾಬಾ ಅವರ ಗುಣಗಾನ ಮಾಡುತ್ತಾ ಆನಂದದಿಂದ ಇರುತ್ತಿದ್ದರು. ಬಾಬಾ ಅವರ ಗೀತಾ ವ್ಯಾಖ್ಯಾನ. ಬಾಬಾ ಅವರಿಗೆ ಸಂಸ್ಕೃತ ಜ್ಞಾನ ಇತ್ತೆಂದು ಯಾರಿಗೂ ತಿಳಿದಿರಲಿಲ್ಲ. ಒಂದು ದಿವಸ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸಿ ಎಲ್ಲರನ್ನೂ ಬೆರಗುಗೊಳಿಸಿದರು. ಬಾಬಾ ನಾನಾ ಸಾಹೇಬರು ಪವಿತ್ರವಾದ ವೇದಾಂತಗಳನ್ನು ಬಹುಮಟ್ಟಿಗೆ ಬಲ್ಲವರಾಗಿದ್ದರು. ಅವರು ಗೀತೆ ಮತ್ತು ಅದರ ಮೇಲಿನ ಟೀಕೆಗಳನ್ನು ಸಹ ತಿಳಿದು ಬಹಳ ಅಹಂಭಾವದಿಂದ ಇದ್ದರು. ಇದು ಬಾಬಾ ಅವರಿಗೆ ಗೊತ್ತಿಲ್ಲವೆಂದು ಮತ್ತು ಅವರಿಗೆ ಸಂಸ್ಕೃತವೇ ಬಾರದೆಂದು ಅವರು ತಿಳಿದಿದ್ದರು. ಬಾಬಾ ಅವರ ಈ ಗುಳ್ಳೆಯನ್ನು ಒಡೆದರು. ಒಂದು ದಿನ ಮಸೀದಿಯ ತುಂಬಾ ಭಕ್ತರು ನೆರೆದಿದ್ದರು. ಆಗ ನಾನಾ ಅವರು ಬಾಬಾ ಅವರ ಪಾದ ಸೇವೆ ಮಾಡುತ್ತಾ ಕುಳಿತಿದ್ದರು. ಬಾಬಾ: ನಾನಾ, ಅದೇನು ಗೊಣಗುತ್ತಿರುವೆ? ನಾನಾ: ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳುತ್ತಿದ್ದೇನೆ. ಬಾಬಾ: ಯಾವ ಶ್ಲೋಕ? ನಾನಾ: ಭಗವದ್ಗೀತೆಯದು. ಬಾಬಾ: ಜೋರಾಗಿ ಹೇಳು. ನಾನಾ: ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಬರುವ 34ನೆಯ ಶ್ಲೋಕ. ಇದರ ಅರ್ಥ: ವಂದನ ಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡು, ಅದನ್ನು ನೀನು ತಿಳಿ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವರು. ಬಾಬಾ ಅವರು: ಆಗ ಅದರ ಅರ್ಥ ಗೊತ್ತಿದೆಯೇ ನಿನಗೆ? ನಾನಾ: ಗೊತ್ತಿದೆ. ಬಾಬಾ ಅವರು: ಎಲ್ಲಿ ಹೇಳು ನೋಡೋಣ. ನಾನಾ: ಅದರ ಅರ್ಥ ಇದು, ಸಾಷ್ಟಾಂಗ ನಮಸ್ಕಾರದಿಂದ, ವಿಚಾರಣೆಯಿಂದ ಮತ್ತು ಸೇವೆ ಮಾಡುವುದರಿಂದ ಜ್ಞಾನವೇನೆಂಬುದನ್ನು ತಿಳಿ. ಆಗ ನಿಜವಾದ ಜ್ಞಾನ ಸಂಪಾದನೆ ಮಾಡಿದವನು ಜ್ಞಾನೋಪದೇಶ ಮಾಡುತ್ತಾನೆ. ಬಾಬಾ: ನಾನಾ, ನನಗೆ ಅದರ ತಾತ್ಪರ್ಯ ಬೇಕಿಲ್ಲ, ಪ್ರತಿ ಪದಾರ್ಥ ಹೇಳು. ಆಗ ನಾನಾ ಸಾಹೇಬ್ ಪ್ರತಿ ಪದಾರ್ಥವನ್ನು ತಿಳಿಸಿದರು. ಬಾಬಾ: ಪರಿಪ್ರಶ್ನೆ ಎಂದರೇನು? ನಾನಾ: ವಿಚಾರ ಮಾಡುವುದು. ಬಾಬಾ: ಪ್ರಶ್ನೆ ಎಂದರೇನು? ನಾನಾ: ಅದೇ ಉತ್ತರ, ಪ್ರಶ್ನಿಸುವುದು. ಬಾಬಾ: ಪರಿಪ್ರಶ್ನೆ ಎಂದರೂ ಅದೇ ಅರ್ಥ, ಪ್ರಶ್ನೆ ಎಂಬುದು ಅದೇ ಅರ್ಥವೇ? ಹಾಗಿದ್ದರೆ ವ್ಯಾಸರು ಪರಿ ಎಂದೇಕೆ ಸೇರಿಸಿದರು? ವ್ಯಾಸರ ತಲೆ ಕೆಟ್ಟಿತ್ತೆ? ನಾನಾ: ಪರಿಪ್ರಶ್ನೆ ಎಂಬುದಕ್ಕೆ ಬೇರೆ ಅರ್ಥ ನನಗೆ ತಿಳಿಯದು. ಬಾಬಾ: ಉಪದೇಕ್ಷಂತಿ ತೇ ಜ್ಞಾನಂ ಎಂದು ಓದುವಾಗ ಜ್ಞಾನಕ್ಕೆ ಬದಲಾದ ಬೇರೆ ಯಾವ ಪದವನ್ನಾದರೂ ಓದುವಿಯಾ? ಹೌದು. ಬಾಬಾ: ಆ ಪದ ಯಾವುದು? ನಾನಾ: ಅಜ್ಞಾನ. ಬಾಬಾ: ಅದರಿಂದ ಶ್ಲೋಕಕ್ಕೆ ಬೇರೆ ಅರ್ಥವಿದೆಯೇ? ನಾನಾ: ಇದೆ, ಆದರೆ ಶಂಕರ ಭಾಷ್ಯದಲ್ಲಿ ಅಂತಹ ರಚನೆಯನ್ನು ಕೊಟ್ಟಿಲ್ಲ. ಬಾಬಾ: ಅವರು ಕೊಡದಿದ್ದರೆ ಪರವಾಗಿಲ್ಲ, ಅಜ್ಞಾನದಿಂದ ಪದವನ್ನು ಬಳಸಿ ಉಪಯೋಗಿಸುವುದರಿಂದ ಒಳ್ಳೆಯ ಅರ್ಥ ದೊರಕಿದರೆ ಅದನ್ನು ಉಪಯೋಗಿಸಲು ಅಭ್ಯಂತರವೇನು? ಆಗ ನಾನಾ ಅವರು: ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ ಎಂದರು. ಬಾಬಾ ಹೇಳಿದರು: ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳಿಗೆ ಏಕೆ ನಮಸ್ಕಾರ ಮಾಡಲು ಹೇಳಿದನು? ವಿಚಾರಣೆ ಮತ್ತು ಸೇವೆ ಮಾಡಲು ಏಕೆ ಹೇಳಿದನು? ಕೃಷ್ಣನೇ ಸ್ವತಃ ತತ್ವದರ್ಶಿಯಾಗಿರಲಿಲ್ಲವೇ? ಜ್ಞಾನದ ಪ್ರತೀಕವೇ ಅವನಾಗಿರಲಿಲ್ಲವೇ? ನಾನಾ: ಹೌದು, ನನಗೆ ಅದರ ಅರ್ಥವಾಗಿಲ್ಲ. ಬಾಬಾ: ಇದು ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದಾಗ ನಾನಾ ಅವರ ಗರ್ವಭಂಗವಾಯಿತು. ಆಗ ಬಾಬಾ ಅವರು: ಒಂದು, ಜ್ಞಾನಿಗಳಿಗೆ ನಮಿಸುವುದೊಂದೇ ಸಾಲದು, ನಾವು ಸದ್ಗುರುವಿಗೆ ಸಂಪೂರ್ಣ ಶರಣಾಗತರಾಗಬೇಕು. ಎರಡನೆಯದಾಗಿ, ವಿಚಾರ ಮಾಡುವುದು ಮಾತ್ರವೇ ಸಾಲದು, ವಿಚಾರಣೆಯು ಗಂಭೀರವಾಗಿರಬೇಕು. ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು, ಕುಚೋದ್ಯಕ್ಕಾಗಿ ಇರಬಾರದು.
ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಿದ್ದಕ್ಕಾಗಿ ಇರಬೇಕು. ಮೂರನೇದಾಗಿ, ಸೇವೆಯನ್ನು ಮಾಡುವಾಗ ನಾವು ಮಾಡುತ್ತಿದ್ದೇವೆ ಎಂಬ ಮನೋಭಾವನ ಇರಬಾರದು. ಈ ದೇಹವು ಗುರುವಿನದು, ಅವನ ಸೇವೆಗಾಗಿಯೇ ಇದು ಮೀಸಲು ಎಂಬ ಮನೋಭಾವ ತಾಳಬೇಕು. ಇದನ್ನು ಅನುಸರಿಸಿದರೆ ಸದ್ಗುರುವು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು. ನಾನಾ ಅವರಿಗೆ ಅದರ ಅರ್ಥವಾಗಲೇ ಇಲ್ಲ. ನಾನಾ ಜ್ಞಾನೋಪವೇಶ ದೇಶವೆಂಬುದು ಹೇಗೆ ಇದ್ದಿತ್ತು? ಆಗ ಬಾಬಾ ಅವರು ಹೇಳಿದರು, ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ, ಕತ್ತಲೆಯನ್ನು ಹೋಗಲಾಡಿಸುವುದೇ ಬೆಳಕು, ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ. ದ್ವೈತವನ್ನು ನಾಶ ಮಾಡಬೇಕೆಂದಾಗ ಅದ್ವೈತದ ವಿಚಾರ ಎತ್ತುವೆವು. ಕತ್ತಲೆಯನ್ನು ಹೋಗಲಾಡಿಸಲು ಬೆಳಕು ಬೇಕು. ಅದ್ವೈತರ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ ಭಾವನೆಯ ನಿರ್ಮೂಲವಾಗಬೇಕು. ಶಿಷ್ಯನೂ ಸಹ ಗುರುವಿನಂತೆಯೇ ಜ್ಞಾನದ ಪ್ರತೀಕ. ಇದರಲ್ಲಿ ವ್ಯತ್ಯಾಸ ಅವರ ಮನೋಭಾವ, ಶ್ರೇಷ್ಠ ಅರಿವು, ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತದೆ. ಶಕ್ತಿಯು ದೈವಿಕ, ಸದ್ಗುರುವು ನಿರ್ಗುಣನು ಹಾಗೂ ಸಚ್ಚಿದಾನಂದನು. ಮಾನವರನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ. ಅವನ ನೈಜತ್ವವಾಗಲಿ, ದೈವಿಕ ಶಕ್ತಿಯಾಗಲಿ, ಯೋಗ್ಯತೆಯಾಗಲಿ ಕುಗ್ಗದಂತಿರುವವು. ಶಿಷ್ಯನು ಸಹ ಅದೇ ಸ್ವರೂಪವುಳ್ಳವನೇ. ಆದರೆ ಶಿಷ್ಯನು ಅಸಂಖ್ಯಾತ ಜನ್ಮಗಳೆತ್ತಿ ಶುದ್ಧ ಚೈತನ್ಯವನ್ನು ಅರಿಯದೆ ಅಜ್ಞಾನದಲ್ಲಿ ಬಿದ್ದಿರುತ್ತಾನೆ. ಅವನಿಗೆ ನಾನೇ ಜೀವ, ಪ್ರಾಣಿ, ನಮ್ರತೆ ಉಳ್ಳವನು ಎಂಬ ಕಲ್ಪನೆ ಬರುತ್ತದೆ. ಗುರು ಅವನನ್ನು ಈ ಅಜ್ಞಾನವೆಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು. ಕೊನೆಯಿಲ್ಲದ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ, ನಾನೇ ಪ್ರಾಣಿ ಎಂದು ನಂಬಿರುವ ಶಿಷ್ಯನಿಗೆ ಗುರು ಅವನ ನೂರಾರು ಜನ್ಮಗಳಲ್ಲಿ ನೀನೇ ದೇವರು, ನೀನೇ ದೊಡ್ಡವನು, ನೀನೇ ಸಂಪನ್ನನು ಎಂದು ಬೋಧಿಸಿ ಅವನನ್ನು ದಿಗ್ಬಂಧಿತನನ್ನಾಗಿ ಮಾಡುತ್ತಾನೆ. ಆಗ ಅವನಿಗೆ ಅರಿವು ಉಂಟಾಗುತ್ತದೆ. ನಾನು ದೇಹ, ನಾನು ಜೀವ ಮಾತ್ರ, ಈ ಪ್ರಪಂಚ ಮತ್ತು ಪರಮಾತ್ಮನೆಂಬುದು ನನ್ನಿಂದ ಬೇರೆಯಾದದ್ದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮ ಜನ್ಮಾಂತರಗಳಿಂದ ಹುಟ್ಟಿ ಬಂದ ದೋಷ. ಈ ಭ್ರಮೆ ಮತ್ತು ದೋಷಗಳನ್ನು ಬೇರು ಸಹಿತ ನಿರ್ಮೂಲ ಮಾಡಲು ಅವನು ವಿಚಾರಣೆ ಮಾಡತೊಡಗಬೇಕು. ಅಜ್ಞಾನವೆಂಬುದು ಹೇಗೆ ಹುಟ್ಟಿತು, ಅದು ಎಲ್ಲಿದೆ, ಅದನ್ನು ಇವನಿಗೆ ತೋರಿಸುವುದೇ ಗುರುವಿನ ಉಪದೇಶ. ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ. ಒಂದನೆಯದಾಗಿ ನಾನೇ ಜೀವ, ಎರಡನೆಯದಾಗಿ ಶರೀರವೇ ಆತ್ಮ, ಮೂರನೆಯದಾಗಿ ದೇವರು, ಜೀವ ಮತ್ತು ಪ್ರಪಂಚ ಎಂಬುವ ಎಲ್ಲ ಭಿನ್ನವಾದವುಗಳು, ನಾಲ್ಕನೆಯದಾಗಿ ನಾನು ದೇವರಲ್ಲ, ಐದನೆಯದಾಗಿ ಶರೀರವು ಆತ್ಮವಲ್ಲವೆಂಬುದನ್ನು ನಾನು ಅರಿಯೇ, ಆರನೆಯದಾಗಿ ಪರಮಾತ್ಮ, ಜೀವ, ಪ್ರಪಂಚ, ಶರೀರ ಇವು ಒಂದೇ ಎಂಬುದನ್ನು ನಾನರಿಯೇ. ಈ ಮೇಲೆ ಹೇಳಿದ ಆರು ದೋಷಗಳನ್ನು ನಿರ್ಮೂಲ ಮಾಡದಿದ್ದರೆ ದೇವರು, ಜೀವ, ಪ್ರಪಂಚ, ಶರೀರ ಇವುಗಳೇನೆಂಬುದನ್ನು ಶಿಷ್ಯನು ಅರಿಯಲಾರ. ಅವುಗಳಿಂದ ಸಂಬಂಧವೂ ಅವನಿಗೆ ಅರಿವಾಗುವುದಿಲ್ಲ. ಇಂಥ ಅಜ್ಞಾನವನ್ನು ಹೋಗಲಾಡಿಸಲು ಅವನಿಗೆ ಉಪದೇಶವು ಅಗತ್ಯ. ಅವನು ದೋಷಗಳನ್ನು ನಿರ್ಮೂಲ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ. ಬಾಬಾ ಅವರು ಮುಂದುವರೆದರು, ಒಂದು, ಪ್ರಣಿಪಾತವೆಂದರೆ ಶರಣಾಗತಿ ಎಂದು ಅರ್ಥ. ಶರಣಾಗತಿ ಎಂದರೆ ತನು, ಮನ ಮತ್ತು ಧನದ ಅರ್ಪಣೆ. ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳ ಕಡೆಗೆ ಹೋಗಲು ಏಕೆ ಸೂಚಿಸಿದನು ಎಂಬುದಕ್ಕೆ ಸದ್ಭಕ್ತನು ಸಮಸ್ತ ಚರಾಚರಗಳನ್ನು, ಜ್ಞಾನಿಗಳನ್ನು ಪರಮಾತ್ಮನೆಂದೇ ತಿಳಿಯುವನು ಎಂದು ಬಾಬಾ ಅವರು ವಿವರಿಸಿದರು. ಸಮಾಧಿ ಮಂದಿರ ಬೂಟಿವಾಡ. ತಾವು ಮಾಡಲಿಚ್ಛಿಸಿದ ವಿಷಯಗಳ ಬಗ್ಗೆ ಬಾಬಾ ಅವರು ಎಂದೂ ಮುಂಚಿತವಾಗಿ ಸೂಚಿಸುತ್ತಿರಲಿಲ್ಲ, ಗಡಿಬಿಡಿ ಮಾಡುತ್ತಿರಲಿಲ್ಲ. ಆದರೆ ಜನರು ಆಶ್ಚರ್ಯ ಪಡುವಂತೆ ಸಮಯ ಸಂದರ್ಭಗಳನ್ನು, ವಾತಾವರಣಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು. ಸಮಾಧಿ ಮಂದಿರದ ನಿರ್ಮಾಣ ಇದನ್ನು ಉದಾಹರಿಸುತ್ತದೆ. ನಾಗ್ಪುರದ ಲಕ್ಷಾಧೀಶರು ಆದ ಶ್ರೀಮಾನ್ ಬಾಪು ಸಾಹೇಬ್ ಬೂಟಿ ಅವರು ಕುಟುಂಬ ಸಹಿತ ಶಿರಡಿಗೆ ಬಂದು ವಾಸ ಮಾಡತೊಡಗಿದರು. ಅವರಿಗೆ ತಮ್ಮದೇ ಆದ ಒಂದು ಧರ್ಮಶಾಲೆಯನ್ನು ಅಲ್ಲಿ ಕಟ್ಟಿಸಬೇಕೆಂಬ ಬಯಕೆ ಮನದಲ್ಲಿ ಮೂಡಿತು. ಕೆಲವು ದಿನಗಳ ನಂತರ ಅವರು ದೀಕ್ಷಿತ ವಾಡದಲ್ಲಿ ಮಲಗಿದಾಗ ಕನಸಿನಲ್ಲಿ ಬಾಬಾ ಅವರು ದರ್ಶನ ನೀಡಿ, ನಿನ್ನದೇ ಆದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನ ಸಹಿತ ಕಟ್ಟಿಸಬಹುದಲ್ಲ ಎಂದರು. ಅಲ್ಲಿಯೇ ಮಲಗಿದ್ದ ಶ್ಯಾಮ್ ಅವರಿಗೂ ಅದೇ ತರಹದ ಕನಸಾಯಿತು. ಬಾಪು ಸಾಹೇಬರು ಅಳುತ್ತಿದ್ದ ಶ್ಯಾಮ್ ಅವರನ್ನು ನೋಡಿ ಏಕೆ ಅಳುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. ಆಗ ಶ್ಯಾಮ್, ಬಾಬಾ ಅವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸಹಿತದ ವಾಡಾವೊಂದನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದರು ಎಂದರು. ಅವರ ವಾಣಿಯನ್ನು ಕೇಳಿ ಆನಂದ ಭರಿತನಾದೆ, ಆದುದರಿಂದಲೇ ಆನಂದ ಬಾಷ್ಪ ಸುರಿಸುತ್ತಿದೆ ಎಂದು ಹೇಳಿದರು. ಇಬ್ಬರ ಕನಸು ಒಂದೇ ಆದದ್ದನ್ನು ಕಂಡು ಬೂಟಿಯವರಿಗೆ ಆಶ್ಚರ್ಯವಾಯಿತು. ಕೂಡಲೇ ವಾಡ ನಿರ್ಮಾಣಕ್ಕೋಸ್ಕರ ಶ್ಯಾಮ್ ಅವರೊಡನೆ ಕಲಿತು ಒಂದು ಯೋಜನೆ ತಯಾರಿಸಿದರು. ಕಾಕಾ ಸಾಹೇಬ್ ದೀಕ್ಷಿತರು ಒಪ್ಪಿದರು. ಅದನ್ನು ಬಾಬಾ ಅವರ ಮುಂದೆ ಇರಿಸಲಾಯಿತು. ಬಾಬಾ ಅವರು ಒಪ್ಪಿಗೆ ಕೊಟ್ಟರು.
ಶ್ಯಾಮ್ ಅವರ ನೇತೃತ್ವದಲ್ಲಿ ವಾಡಾ ನಿರ್ಮಾಣ ಕಾರ್ಯ ಆರಂಭವಾಗಿ ಛಾವಣಿ ತನಕ ಬಂದಿತು. ಒಂದು ದಿನ ಬಾಬಾ ಅವರು ಲೇಂಡಿಗೆ ಹೋಗುತ್ತಿರುವಾಗ ಕಟ್ಟಡದ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು. ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬ್ ಅವರೇ ವಹಿಸಿಕೊಂಡು ಕೆಲಸ ಮಾಡುತ್ತಿರುವಾಗ ಮಧ್ಯದ ಅಂಗಳದಲ್ಲಿ ಮುರಳೀಧರನ ಪ್ರತಿಮೆಯನ್ನಿಡಬೇಕೆಂದು ಬೂಟಿಯವರಿಗೆ ವಿಚಾರ ಮೂಡಿತು. ಇದನ್ನು ಬಾಬಾ ಅವರಿಗೆ ತಿಳಿಸಲು ಶ್ಯಾಮ್ ಅವರಿಗೆ ಹೇಳಿದರು. ಶ್ಯಾಮ್ ಅವರು ಬಾಬಾ ಅವರನ್ನು ಕೇಳಲಾಗಿ ಅವರು ಸಮ್ಮತಿ ನೀಡಿದರು. ದೇವಾಲಯ ಪೂರ್ತಿಯಾದ ನಂತರ ನಾನೇ ಅಲ್ಲಿ ಬಂದು ವಾಸಿಸುವೆನೆಂದು ಬಾಬಾ ನುಡಿದರು. ನಂತರ ದೃಷ್ಟಿಸಿ ನೋಡಿ, ವಾಡಾ ನೋಡಿ, ನಾವೇ ಅದನ್ನು ಉಪಯೋಗಿಸೋಣ, ಅಲ್ಲಿ ವಾಸಿಸೋಣ ಎಂದು ಹೇಳಿದರು. ಆಗ ಶ್ಯಾಮ್ ಅವರು ಮಧ್ಯದ ಅಂಗಳದಲ್ಲಿ ಪೂಜಾ ಸ್ಥಳಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆಯೇ ಎಂದು ಕೇಳಲು ಬಾಬಾ ಅವರು ಸರಿ ಎಂದರು. ಶ್ಯಾಮ್ ಹಿಂದಿರುಗಿ ವಾಡಾಕ್ಕೆ ಬಂದು ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಕಾರ್ಯವನ್ನು ಆರಂಭಿಸಿದರು. ಸಮಯಕ್ಕೆ ಸರಿಯಾಗಿ ಎಲ್ಲವೂ ಮುಗಿಯಿತು. ಮುರಳೀಧರನ ಪ್ರತಿಮೆ ತಯಾರಿಕೆಗೂ ಹೇಳಿದ್ದರು. ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು. ಬಾಬಾ ಅವರು ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದರು. ಬಾಪು ಸಾಹೇಬರು ತಮ್ಮ ವಾಡಾ ಬಾಬಾ ಅವರ ಪಾದಧೂಳಿಯಿಂದ ಪವಿತ್ರವಾಗುವುದೋ ಇಲ್ಲವೋ ಎಂದು ಕಳವಳದಿಂದಿದ್ದರು. ಬಾಬಾ ಅವರು ಗತಿಸುವ ಮೊದಲು ನನ್ನನ್ನು ವಾಡಾಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಆದ್ದರಿಂದ ಅವರೆಲ್ಲರಿಗೂ ಸಮಾಧಾನವಾಯಿತು. ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರ ಸಮಾಧಿ ಮಾಡಲಾಯಿತು. ನಿಜವಾಗಿಯೂ ಬಾಬಾ ಮುರಳೀಧರರಾದರು. ಇದೇ ಈಗಿರುವ ಮಹಾ ಸಮಾಧಿ ಮಂದಿರ. ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವುದರಿಂದ ವಾಡಾದ ನಿರ್ಮಾಪಕರಾದ ಶ್ರೀಮಾನ್ ಬೂಟಿಯವರೇ ಧನ್ಯರು. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 39ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ.